ಸೊ ಜಿ ಕೆ ಶಾರ್ಟ್ಲೈನ್ ಸ್ಕೂಲ್ ವತಿಯಿಂದ ಇಂದು ಎರಡನೇ ತರಗತಿಯಲ್ಲಿ ನಾವು ರೇಖಾಕ್ಷರ ಸಂಯೋಜನೆ ಬಗ್ಗೆ ತಿಳಿಸ್ಕೊಳ್ಳೋಣ. ಹಿಂದಿನ ತರಗತಿಯಲ್ಲಿ ನಾವು ರೇಖಾಕ್ಷರನ ಯಾವ ರೀತಿ ಬರೀಬೇಕು ಅಂತ ತಿಳ್ಕೊಳ್ಳಿಲ್ಲ. ಒಂದ್ಸಲ ಬರೆಯೋಣದು. ಯಾವುದದು? ಪ ಬ ಟ ಡ ಚ ಜ ಕ ಗ. ಮತ್ತೆ ಪ ಎರಡು ರೂಪದವ, ಬಲ ರೂಪದವ, ತ ಬಲ ರೂಪದ, ತ ದ ದ ಸ ಶ ಶ, ಲ ಅಧಮಕಾರ ಮತ್ತು ಊರ್ಧ್ವಮಕಾರ ಅಲ್ವಾ, ಮ ನ ನ ಜ್ಞ ಮತ್ತು ಯ ಊರ್ಧ್ವಮಕಾಯ ಅಧಮಕಾಯ ಊರ್ಧ್ವಮುಖ ಮತ್ತು ಅಧಮುಖ. ಇದನ್ನು ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ಇದನ್ನು ಅಭ್ಯಾಸ ಮಾಡಿದ ಮೇಲೆ ಇಂದಿನ ತರಗತಿಯಲ್ಲಿ ನಾವು ರೇಖಾಕ್ಷರ ಸಂಯೋಜನೆ ಬಗ್ಗೆ ತಿಳಿಸ್ಕೊಳ್ಳೋಣ. ರೇಖಾ ಸಂಯೋಜನೆ ಅಂತಂದರೆ ಒಂದಕ್ಕಿಂತ ಹೆಚ್ಚು ರೇಖಾಕ್ಷರ ಬಂದಾಗ ಕೈಯನ್ನು ಮೇಲಕ್ಕೆತ್ತದೆ. ಇಂದಿನ ರೇಖಾಕ್ಷ ಅಂಶದಲ್ಲಿ ಮುಂದೆ ಬರೋ ರೇಖಾಕ್ಷರ ಅದೇ ನೆಲದಲ್ಲಿ ಒಂದಕ್ಕೊಂದು ಸೇರಿಸಿ ಬರೆಯೋದಕ್ಕೆ ರೇಖಾಕ್ಷರ ಸಂಯೋಜನೆ ಅಂತ ಕರಿತೀವಿ. ಒಂದಕ್ಕಿಂತ ಹೆಚ್ಚು ರೇಖಾಕ್ಷರ ಬಂದಾಗ ಹಿಂದಿನ ರೇಖಾಕ್ಷರದ ಅಂತ್ಯದಲ್ಲಿ ಕೈಯನ್ನು ಅಥವಾ ಲೇಖನಿಯನ್ನು ಮೇಲಕ್ಕೆತ್ತದೆ. ಒಂದಕ್ಕೊಂದು ಮುಂದೆ ಬರೋ ರೇಖಾಕ್ಷರದ ನೇರದಲ್ಲಿ ಸೇರಿಸಿ ಬರೆಯೋದಕ್ಕೆ ಸಂಯೋಜನೆ ಅಂತ ಕರಿತೀವಿ. ಉದಾಹರಣೆ ಇವಾಗ ಪ ಕ ಅಲ್ವಾ, ಪ ಹೆಂಗೆ ಬರಿತೀವಿ? ಹಿಂಗೆ ಎತ್ತಬಾರ್ದ ಕೈ, ಕ ಪ ಕ ಬ ಲ ಪ ನನಗೆ ಬ ಆಮೇಲೆ ಲ ಪ ಬ ಲ ಪ ಎದ್ದನ ಕೈ ನಾನು ಇಲ್ಲ. ಇದೇ ರೀತಿ ಒಂದಕ್ಕೊಂದು ಸೇರಿಸ್ಕೊಂಡು ಹೋಗ್ಬೋದು. ಇವಾಗ ಮ ಲ ಮ ಹೆಂಗೆ ಬರಿತೀವಿ? ಹಂಗೆ ಎದ್ದುಬಾರ್ದು ಕೈ ಯಾವುದೇ ಕಾರಣಕ್ಕೂ ಅಲ್ಲ, ಎಲ್ಲ ಒಂದೇ ಲೆಂತ್ ಒಂದೇ ಅಡಚಿನಲ್ಲಿ ಬರೀಬೇಕು. ಆಮೇಲೆ ಕ ಮ ಲ ಕ ಮ ಲ ಕ ಮ ಲ ಯ ಮ ಇಲ್ಲಿ ಅಧಮುಖಾಯ ಬರೆದು ಮಾಡಬೇಕು. ನಾವು ಯಾವ ಸುಲಭವಾಗಿ ಸೇರ್ಸೋಕ್ಕಾಗತ್ತೋ ಆ ರೇಖಾಕ್ಷರನ್ನು ಉಪಯೋಗಿಸ್ಕೋಬೇಕು. ಇವಾಗ ರ ಮ ನೋಡಿ, ಇಲ್ಲಿ ಅಧಮುಖಾರ ಮಾಗೆ ಮುಂಚೆ ಸಾಮಾನ್ಯವಾಗಿ ರಾನ ಅಧಮುಖವಾಗಿ ಬರೀಬೇಕು, ಯಾಕೆಂದರೆ ಇದನ್ನ ಇನ್ನೊಂದು ರೇಖಾಕ್ಷರಕ್ಕೆ ಸುಲಭವಾಗಿ ಸೇರಿಸ್ಬೋದು. ಆಮೇಲೆ ರ ತ ಇಲ್ಲಿ ಊರ್ಧ್ವಮುಖಾರ ಮತ್ತು ತ ರ ಚ ಮ ಕ ಅಂದರೆ ಇಲ್ಲಿ ಊರ್ಧ್ವಮುಖಾರ ಆಮೇಲೆ ಚ ಮ ಕ ರ ಚ ಮ ಕ ಆಮೇಲೆ ಕ ಬ ಲ ಇಲ್ಲಿ ಸಮರೇಖಾಕ್ಷ ನಂತರ ಅಧೋಮುಖ ರೇಖಾಕ್ಷರ ಬರ್ತಾ ಇದ್ದರೆ ಮೊದಲನೇ ರೇಖಾಕ್ಷರನ ಗೆರೆ ಮಧ್ಯದಲ್ಲಿ ಬರೆದು ನಂತರ ಅಧೋಮುಖ ರೇಖಾಕ್ಷರನ ಬರೀಬೇಕು. ಕ ಬ ಲ ಬರ್ತಾ ಇದೆಯಾ? ಇದನ್ನು ನಾವು ರೇಖಾಕ್ಷರ ಸಂಯೋಜನೆ ಅಂತ ಕರಿತೀವಿ. ಇದು ಬಂದ ಮೇಲೆ ಮುಖ್ಯವಾದ ಇನ್ನೊಂದು ಅಧ್ಯಯನ ಇವತ್ತೇ ಪ್ರಾರಂಭ ಮಾಡೋಣ. ಅದೇನಂತಂದರೆ ತುಂಬ ಮುಖ್ಯವಾದ ಅಧ್ಯಾಯ ಸ್ವರಗಳು. ಸ್ವರಗಳು ಇವತ್ತೇ ಮಾಡಿಬಿಡಲ್ಲ. ಸರಿ, ಕನ್ನಡ ಶಿಕ್ಷಣದಲ್ಲಿ ಸ್ವರಗಳನ್ನು ನಾವು ಚುಕ್ಕೆ ಮತ್ತು ಚಿಕ್ಕ ನೇರ ಅಥವಾ ಅಡ್ಡಗೆರೆಗಳಿಂದ ಸೂಚಿಸುತ್ತೇವೆ. ನೇರ ಅಥವಾ ಅಡ್ಡಗೆರೆಗಳಿಂದ ಸೂಚಿಸುತ್ತೇವೆ. ಇದು ರೇಖಾಕ್ಷರಗಳನ್ನು ವ್ಯಂಜನಗಳನ್ನು ರೇಖಾಕ್ಷರಸಹಾಯದಿಂದ ಬರಿತಾ ಇದ್ವಿ. ಸ್ವರಗಳನ್ನು ಚುಕ್ಕೆ ಮತ್ತು ಚಿಕ್ಕ ನೆರ ಅಥವಾ ಡಗೆರೆಯಿಂದ ಸೂಚಿಸ್ತೇವೆ. ಈ ಸ್ವರಚಿಹ್ನೆಗಳನ್ನು ಶಿಕ್ಷಣದಲ್ಲಿ ಎರಡು ರೀತಿ ಸೂಚಿಸ್ತೇವೆ. ಒಂದು ಎರಡು ವಿಧ ಯಾವುದಪ್ಪ ಅಂತಂದರೆ ಸೇರಿಸಿ ಬರೆಯೋ ಸ್ವರಗಳು, ಸೇರಿಸಿ ಬರೆಯುವ ಸ್ವರಗಳು ಮತ್ತು ಬಿಡಿಸಿ ಬರೆಯೋ ಸ್ವರಗಳು ಅಂತ. ಬಿಡಿಸಿ ಬರೆಯುವ ಸ್ವರಗಳು. ಈಗ ಸೇರಿಸಿ ಬರೆಯೋ ಸ್ವರ ಅಂತಂದರೆ ರೇಖಾಕ್ಷರಿಗೆ ಚುಕ್ಕೆಗಳನ್ನ ಸೇರ್ಸೋಕ್ಕಾಗಲ್ಲ ಅಲ್ವಾ? ಅಂದರೆ ರೇಖಾಕ್ಷರಕ್ಕೆ ತಕ್ಕಂತೆ ಚಿಕ್ಕ ನೇರ ಅಥವಾ ಅಡ್ಡಗೆರೆಗಳು ಅಥವಾ ಯಾವುದೇ ಚಿಹ್ನೆಯನ್ನು ಸೇರಿಸಿ ಬರಿಬೇಕು. ಅಂದರೆ ಯಾವುದೇ ಪದ ಸ್ವರದಿಂದ ಪ್ರಾರಂಭ ಆಗ್ತಾ ಇದ್ದರೆ ರೇಖಾಕ್ಷರಕ್ಕೆ ತಕ್ಕಂತೆ ನೇರ ಅಥವಾ ಅಡ್ಡಗೆಗಳನ್ನು ಸೇರಿಸಿ ರೇಖಾಕ್ಷರನ್ನು ಬರಿಬೇಕು. ಓದೋವಾಗ ಸ್ವರ ಓದ್ಕೊಂಡು ಆಮೇಲೆ ವ್ಯಂಜನವನ್ನು ಓದ್ಕೋಬೇಕು. ಉದಾಹರಣೆ ಅಪ್ಪ ಅಮ್ಮ ಆತ ಏತ ಈತ ಸ್ವರದಿಂದ ಪ್ರಾರಂಭ ಆಗ್ತಾ ಇದ್ದರೆ ರೇಖಾಕ್ಷರಕ್ಕೆ ತಕ್ಕಂತೆ ಚಿಕ್ಕ ನೇರ ಅಥವಾ ಅಡ್ಡಗೆಗಳನ್ನು ಸೇರಿಸಿ ಬರಿಬೇಕು. ಅರ್ಥಾಯ್ತಾ? ಅದೇ ಬಿಡಿಸಿ ಬರೆಯೋ ಸ್ವರ ಅಂತಂದರೆ ಮೊದಲು ವ್ಯಂಜನ ಬರೆದು ಪ್ರತಿ ವ್ಯಂಜನದಲ್ಲಿ ಸ್ವರ ಇರುತ್ತಲ್ವ, ವ್ಯಂಜನದಲ್ಲಿ ಇರ್ತಕ್ಕಂಥ ಸ್ವರ ಚಿಹ್ನೆನ ರೇಖಾಕ್ಷ ನಂತರ ಬಲಭಾಗದಲ್ಲಿ ಬಿಡಿಸಿ ಬರಿಬೇಕು. ಆವಾಗ ವ್ಯಂಜನದಲ್ಲಿ ಸ್ವರ ಇದೆ ಅಂತ, ವ್ಯಂಜನದಿಂದ ಪ್ರಾರಂಭ ಆಗ್ತಾ ಇದೆ ಪದ ಅಂತ. ಇವಾಗ ಮಾಲ ರಥ ಬಳಪ
ಎತ್ತಿ ವ್ಯಂಜನದಲ್ಲಿ ಸ್ವರ ಬಂದಾಗ ಮೊದಲು ರೇಖಾಕ್ಷರನ ಬರೆದು ಅದರಲ್ಲಿರೋ ಸ್ವರ ಚಿಹ್ನೆಯನ್ನು ರೇಖಾಕ್ಷರ ನಂತರ ಬಿಡಿಸಿ ಬರೀಬೇಕು. ಇದು ಅರ್ಥ ಆಯಿತಾ? ಈ ಸ್ವರ ಚಿಹ್ನೆಗಳನ್ನು ಉಪಯೋಗಿಸೋದಕ್ಕಿಂತ ಮುಂಚೆ ಕೆಲವು ನಿಯಮಗಳನ್ನು ಜ್ಞಾಪಕಟ್ಕೋಬೇಕು. ಏನಂತಂದರೆ, ಪ್ರತಿ ಸ್ವರ ಚಿಹ್ನೆಯನ್ನು ರೇಖಾಕ್ಷರಕ್ಕೆ ಮೂರು ಸ್ಥಾನಗಳಲ್ಲಿ ಇಟ್ಟಿಲ್ಲ. ಇದನ್ನು ರೇಖಾಕ್ಷರ ಎಲ್ಲಿಂದ ಬರ್ತೀವೋ ಅಲ್ಲಿಂದ ಮೂರು ಭಾಗ ಮಾಡಬೇಕು. ಯಾವುದು? ಆದಿ, ಮಧ್ಯೆ, ಅಂತ್ಯ. ಆಯಿತಾ? ಮಾಗೆ ಆದಿ, ಮಧ್ಯೆ, ಅಂತ್ಯ. ಲಾಗೆ ಆದಿ ಯಾವುದು? ಆದಿ, ಮಧ್ಯೆ, ಅಂತ್ಯ. ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್. ಅಂದರೆ ಒಂದೊಂದು ಸ್ಥಾನದಲ್ಲಿ ಬೇರೆ ಬೇರೆ ಸ್ವರ ಚಿಹ್ನೆಗಳು ಬರುತ್ತೆ. ಪ್ರತಿ ಸ್ವರ ಚಿಹ್ನೆನ ರೇಖಾಕ್ಷರಕ್ಕೆ ಮೂರು ಸ್ಥಾನದಲ್ಲಿ ಇಡ್ತೀವಿ. ರೇಖಾಕ್ಷರ ಎಲ್ಲಿಂದ ಬರಿತೀವೋ ಅಲ್ಲಿಂದ ಮೂರು ಭಾಗ, ಆದಿ, ಮಧ್ಯೆ ಮತ್ತು ಅಂತ್ಯ. ಈಗ ಊರ್ಧ್ವಮಕಾರ ಹಾಗೆ ಇಲ್ಲಿ ಕೆಳಗಿಂದ ಆದಿ, ಮಧ್ಯೆ ಮತ್ತು ಅಂತ್ಯ. ಗೊತ್ತಾಗ್ತಾ ಇದೆಯಾ? ಇವಾಗ ಸಾಗೆ ಆದಿ, ಮಧ್ಯೆ, ಅಂತ್ಯ. ಅಂದರೆ ಪ್ರತಿಯೊಂದು ಸ್ವರ, ಪ್ರತಿಯೊಂದು ಸ್ಥಾನದಲ್ಲಿ ಒಂದೊಂದು ಸ್ವರ ಬರುತ್ತೆ. ಯಾವಾಗ ಮೂರು ಸ್ಥಾನದಲ್ಲಿ ಸ್ವರ ಚಿಹ್ನೆಯನ್ನು ಇರ್ತೀವೋ ಸ್ವರ ಚಿಹ್ನೆಗಳ ಅನುಸಾರವಾಗಿ ಪ್ರತಿ ರೇಖಾಕ್ಷರನ ಮೂರು ಸ್ಥಾನದಲ್ಲಿ ಬರೀಬೇಕು. ಅದಕ್ಕೆ ನಾವು ಎರುಳು ಪೇಪರ್ನ ಯೂಸ್ ಮಾಡೋದು. ಅದು ಇದೇ ತುಂಬ ಮುಖ್ಯ. ಯಾಕಂದರೆ ಗೆರೆ ಬಿಟ್ಟ ಮೇಲೆ, ಗೆರೆಯ ಮೇಲೆ ಮತ್ತೆ ಗೆರೆಯನ್ನ ಛೇದಿಸಿ, ಗೆರೆಯನ್ನ ಛೇದಿಸಿ ಬರೀಬೇಕು. ಇವಾಗ ಗೆರೆ ಬಿಟ್ಟ ಮೇಲೆ ಅಂತಂದರೆ ಗೆರೆಗೆ ಟಚ್ ಆಗಬಾರ್ದು. ಯಾವುದೇ ಕಾರಣಕ್ಕೂ ಗೆರೆ ಟಚ್ ಆಗದೆ ಮಧ್ಯದಲ್ಲಿ ಬರೀಬೇಕು. ಇನ್ನು ಗೆರೆ ಬಿಟ್ಟ ಮೇಲೆ, ಗೆರೆ ಮೇಲೆ ಅಂದರೆ ಗೆರೆ ಮೇಲೆ ಕರೆಕ್ಟಾಗಿ ಕುತ್ಕೋಬೇಕು. ಗೆರೆಗೆ ಟಚ್ ಆಗೋಂಗೆ ಬರೀಬೇಕು. ಗೆರೆನೇ ಛೇದಿಸಿ ಅಂತಂದರೆ ಮೇಲರ್ಧ ಕೆಳಗರ್ಧ ಬರೋಂಗೆ ಬರಬೇಕು. ಇದು ತುಂಬ ಮುಖ್ಯ. ಇದನ್ನು ಜ್ಞಾಪಕದಲ್ಲಿ ಇಟ್ಕೋಬೇಕು. ಗೆರೆ ಪ್ರತಿ ರೇಖಾಕ್ಷರನ ಮೂರು ಸ್ಥಾನದಲ್ಲಿ ಬರಿತೀವಿ. ಗೆರೆ ಬಿಟ್ಟ ಮೇಲೆ, ಗೆರೆ ಮೇಲೆ ಮತ್ತು ಗೆರೆನ ಛೇದಿಸಿ. ಇವಾಗ ಇಲ್ಲಿ ಎರಡು ಜ್ಞಾಪಕ ಇಟ್ಕೋಬೇಕು. ಇವಾಗ ಮೊದಲನೇ ಸ್ವರ ಚಿಹ್ನೆ ಬಂದಾಗ ರೇಖಾಕ್ಷರನ ಗೆರೆ ಬಿಟ್ಟ ಮೇಲೆ ಬರಿಬೇಕು. ಯಾವಾಗ ಗೆರೆ ಬಿಟ್ಟ ಮೇಲೆ ಬರಿತೀವೋ ಅದರಲ್ಲಿರ್ತಕ್ಕಂಥ ಸ್ವರ ಚಿಹ್ನೆಯನ್ನು ಮೊದಲನೇ ಸ್ಥಾನದಲ್ಲಿ ಇಡಬೇಕು. ಗೆರೆ ಮೇಲೆ ಅಂದರೆ ಎರಡನೇ ಸ್ವರ ಚಿಹ್ನೆ ಬಂದಾಗ ರೇಖಾಕ್ಷರನ ಗೆರೆ ಮೇಲೆ ಬರೆದು ಸ್ವರ ಚಿಹ್ನೆಯನ್ನು ರೇಖಾಕ್ಷರ ಮಧ್ಯದಲ್ಲಿ ಇಡಬೇಕು. ಗೆರೆಯನ್ನು ಛೇದಿಸಿ ಮೂರನೇ ಸ್ವರ ಚಿಹ್ನೆ ಬಂದಾಗ ರೇಖಾಕ್ಷರನ ಗೆರೆ ಬಿಟ್ಟ ಮೇಲೆ ಬರೀಬೇಕು. ಸ್ವರ ಚಿಹ್ನೆಯನ್ನು ಮೂರನೇ ಸ್ಥಾನದಲ್ಲಿ ಇಡಬೇಕು. ಇವು ಎರಡು ಪಾಯಿಂಟ್ನ ಚೆನ್ನಾಗಿ ನಾವು ಕಾಟ್ಕೋಬೇಕು. ನೆಕ್ಸ್ಟ್ ಸರ್ವ ಸ್ಟಾಪ್ ಮಾಡೋಣ. ಇವಾಗ ಫಸ್ಟು ಮೊದಲು ಯಾವುದು? ಆ ಅಥವಾ ಆಸ್ವರ. ಈಗ ವ್ಯಂಜನದ ಆದಿಯಲ್ಲಿ ಆ ಅಥವಾ ಆಸ್ವರ ಬರ್ತಾ ಇದ್ದರೆ ರೇಖಾಕ್ಷರಕ್ಕೆ ತಕ್ಕಂತೆ ಚಿಕ್ಕ ನೇರ ಅಥವಾ ಅಡ್ಡಗೆರೆಯನ್ನು ಸೇರಿಸಿ ರೇಖಾಕ್ಷರನ ಗೆರೆ ಬಿಟ್ಟು ಮೇಲೆ ಬರೀಬೇಕು. ಎಲ್ಲಿ ಬರೀಬೇಕು? ಗೆರೆ ಬಿಟ್ಟು ಮೇಲೆ. ಬರ್ತಾ ಇದೆಯಾ? ಎಲ್ಲಿ ಬರೀಬೇಕು? ಗೆರೆ ಬಿಟ್ಟು ಮೇಲೆ. ಸೇರಿಸುವಾಗ ಏನು ಸೇರಿಸ್ಬೇಕು? ನೇರ ಅಥವಾ ಅಡ್ಡಗೆರೆ, ಆಪೋಸಿಟ್ ಡೈರೆಕ್ಷನ್ಗೆ, ವಿರುದ್ಧ ದಿಕ್ಕಿನಲ್ಲಿ ಸೇರಿಸ್ಬೇಕು. ಇದು ಚಿಹ್ನೆ ಕಂಡು ಕಾಣದಂಗೆ ಇರಬೇಕು. ಓದೋವಾಗ ಆಸ್ವರ ಪ, ಆಸ್ವರ ಮ, ಆಸ್ವರ ಟ, ಆಸ್ವರ ಕ, ಆಸ್ವರ ತ, ಆಸ್ವರ ಲ, ಆಸ್ವರ ವ, ಆ ಥರ ಓದಬೇಕು. ಅದೇ ಇವಾಗ ಪ್ರತಿ ವ್ಯಂಜನದಲ್ಲಿ ಸ್ವರ ಇರುತ್ತಲ್ವ, ವ್ಯಂಜನದಲ್ಲಿ ಸ್ವರ ಬಂದಾಗ ರೇಖಾಕ್ಷರನ ಗೆರೆ ಬಿಟ್ಟು ಮೇಲೆ ಬರೆದು ಒಂದು ಚುಕ್ಕೆಯನ್ನು ರೇಖಾಕ್ಷರ ನಂತರ ಬರಭಾಗದಲ್ಲಿ ಬಿಡಿಸಿ ಬರಿಬೇಕು. ಇವಾಗ ಪ ಅದೇ ಪ ಬರೆದು ಪಾ ಪಗ್ದಲ್ಲಿ ಒಂದು ಚುಕ್ಕೆ ಹೇಳ್ಬೇಕು. ಬಾ ಬಾ ಬರೆದು ಒಂದು ಚುಕ್ಕೆ. ಟ ಡ ಚ ಜ ಕ ಗ ಈ ಥರ. ಇವಾಗ ಪದಗಳು ಪ್ರಾರಂಭ ಮಾಡೋಣ. ಇವಾಗ ಉದಾಹರಣೆ ಅಮ್ಮ. ಇವಾಗ ಯಾವ ಸ್ವರ ಇದೆ ಫಸ್ಟು? ಆ ಸ್ವರ ಇದೆ. ಆ ಸ್ವರ ಮ ಅಲ್ವಾ? ಆ ಸ್ವರನೇ ಅಡ್ಡಗೆರೆ. ಅಮ್ಮ ಆ ಸ್ವರ ಬಂದಾಗ ಎಲ್ಲಿ ಬರೀಬೇಕು? ಗೆರೆ ಬಿಟ್ಟು ಮೇಲೆ ನೋಡಿ, ಒಂದು ಅಡ್ಡಗೆರೆ ಅಮ್ಮ ಆಯಿತು. ಆ ಸ್ವರ ಇಟ್ಬಿಟ್ಟಿದ್ದೀವಿ. ಮಾನಲ್ಲಿ ಯಾವ ಸ್ವರ ಇದೆ? ಆ ಸ್ವರ ಇದೆಯಲ್ವಾ? ಮಾ ಪಕ್ಕದಲ್ಲಿ ಒಂದು ಚುಕ್ಕೆ. ಇಲ್ಲಿ ಇನ್ನೊಂದು ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ ಏನಂದರೆ, ಒತ್ತಕ್ಷರ ಬಂದಾಗ ಚುಕ್ಕೆನ ಒತ್ತಿ ಇಡಬೇಕು. ಅಮ್ಮ ಅರ್ಥ ಆಗ್ತದೆಯಾ? ಆ ಸ್ವರ ಮ ಅಮ್ಮ. ಅಪ್ಪ ಹೇಳಿ, ಆ ಸ್ವರ ಪ. ಆ ಸ್ವರ ಅಂದರೆ ಇವಾಗ ಅಡ್ಡಿಗೆರೆ ಪ. ಪಾನಲ್ಲಿ ಆ ಸ್ವರ ಇದೆಯಲ್ವಾ? ಆ ಸ್ವರ ಇಟ್ಬಿಟ್ಟಿದ್ದೀವಿ. ಪಾನಲ್ಲಿ ಆ ಸ್ವರ ಇದೆ, ಪಾ ಪಕ್ಕದಲ್ಲಿ ಒಂದು ಚುಕ್ಕೆ. ಆ ಸ್ವರ ಪ ಬಾಯಿನಲ್ಲಿ ಹೇಳ್ಕೊಂಡು ಮಾಡಬೇಕು. ಆ ಸ್ವರ ಪ ಗೆರೆ ಬಿಟ್ಟು ಮೇಲೆ ಅಂತ ಒಂದು ಅರ್ಥ ಏನು ಮಾಡಿದೆ, ಪ್ರತಿಪದನ ಅವಾಗ ಬರುತ್ತೆ. ಅಣ್ಣ ಆ ಸ್ವರ ನ ಅಲ್ವಾ? ಆ ಸ್ವರ ನ. ನನ್ನಲ್ಲಿ ಯಾವ ಸ್ವರ ಇದೆ? ಆ ಸ್ವರ. ಆ ಸ್ವರ ಮೊದಲೇ ಇಟ್ಬಿಟ್ಟಿದ್ದೀವಲ್ಲ, ಆ ಸ್ವರ ನ. ಅಣ್ಣ
ಅದು ಅಣ್ಣನಾಗತ್ತೆ, ಅಂಗ ಅನ್ನಾಸಿಗ ಹಿಂಗಿದೆಯಲ್ವಾ ಅದಾಗತ್ತೆ. ಅಕ್ಕ ಆಸರ ಕಾಲಲ್ಲಿ ಆಸರ ಅಕ್ಕ. ಆತ ಹೇಳಿ ಆಸರ ತ, ಆಸರ ತ ಗೆರೆ ಬಿಟ್ಟು ಮೇಲೆ ಆಸರ ತ, ತಾನಲ್ಲಿ ಆಸರ ಇದೆ ತಾಪದಂತೆ. ಆಚಾರ ಆಸರ ಹೇಳಿ ಚ, ಚಾನಲ್ಲಿ ಆಸರ ಇದೆ ಆಸರ, ಚ ಪಕ್ಕದಲ್ಲಿ ಒಂದು ಚುಕ್ಕೆ, ರಾನಲ್ಲಿ ಆಸರ ಇದೆ ರ ಪಕ್ಕದಲ್ಲಿ ಆಸರ ಒಂದು ಚುಕ್ಕೆ. ಮೊದಲನೇ ಸ್ಥಾನ ಆಸರ ಎಲ್ಲೇ ಬರಲಿ ಆ ರೇಖಾಶ ಪಕ್ಕದಲ್ಲಿ ಮೊದಲನೇ ಸ್ಥಾನದಲ್ಲಿ ಒಂದು ಚುಕ್ಕೆ ಹೇಳಬೇಕು. ಆಚಾರ ಅಚಲ ಆಸರ ಚ ಲ, ಆಸರ ಇಟ್ಟಿದ್ದೀವಲ್ವಾ ಚಾನಲ್ಲಿ ಆಸರ, ನಾನಲ್ಲಿ ಆಸರ ಚ ಲ ಗೆರೆ ಬಿಟ್ಟು ಮೇಲೆ. ಅಮರ ಏನಿದೆ ಆಸರ ಅಂದರೆ ಅಡ್ಡಗೆರೆ, ಆಮೇಲೆ ಮ ಆಮೇಲೆ ರ, ಮ ರ ಅಮರ. ಅಪಾರ ಏನಿದೆ ಆಸರ ಪ ರ, ಪ ನಲ್ಲಿ ಆಸರ ರಾನಲ್ಲಿ ತ್ರಿಯ, ಪ್ರತಿ ವ್ಯಂಜನದಲ್ಲಿ ಆಸರ ಇದೆ. ಆಧಾರ ಏನಿದೆ ಆಸರ ಇಲ್ಲಿ ಬಲರೂಪದ ಮತ್ತೆ ರ, ದಾನಲ್ಲಿ ಆಸರ ಇದೆ, ದಾನಲ್ಲಿ ಆಸರ ಇದೆ ಆಧಾರ. ಅಲ್ಲಿ ವ್ಯಂಜನದಲ್ಲಿ ಸ್ವರ ಬಂದಾಗ ಯಾವ ರೀತಿ ಬರೀಬೇಕು, ಬರ ಅಂತ ಬಂದು ಬಾನಲ್ಲಿ ಆಸರ ಇದೆ ಆಸ್ವರ ಇದೆ ಎಲ್ಲಿ ಬರೀಬೇಕು ಹೇಳಿ, ಗೆರೆ ಬಿಟ್ಟು ಮೇಲೆ ಬರೀಲ ಬಾ ಮತ್ತೆ ಬಾನಲ್ಲಿ ಆಸರ ವ್ಯಂಜನದಲ್ಲಿ ಸೇರಿಕೊಂಡಿದೆ, ಬಾ ಪಕ್ಕದಲ್ಲಿ ಒಂದು ಚುಕ್ಕೆ, ರಾನಲ್ಲಿ ಆಸರ ರಾ ಪಕ್ಕದಲ್ಲಿ ಬಾ ರ. ಸಂಯೋಜನೆ ಮಾಡುವಾಗ ಎಲ್ಲ ಬಿಡಿಸಿ ಬಿಡಿಸಿ ಇರ್ತಾರೆ, ಇವಾಗ ಒಂದು ಪದ ಆಗಿದೆ. ರಥ ರಾನಲ್ಲಿ ಆಸರ ಇದೆ ಆಸರ ಎಲ್ಲಿ ಬರೀಬೇಕು ಗೆರೆ ಬಿಟ್ಟು ಮೇಲೆ, ರ ತ ರ ತ ರಥ. ಲತ ಲಾನಲ್ಲಿ ಆಸರ ಇದೆ ಆಸರ ಇದೆ ಎಲ್ಲಿ ಬರೀಬೇಕು ಗೆರೆ ಬಿಟ್ಟು ಮೇಲೆ ಬರೀಲ ಲ ಮತ್ತೆ ತ. ಓಕೆ ಇವಾಗ ಜನಕ ಜನಲ್ಲಿ ಆಸರ ಇದೆ ಆಸರ ಇದೆ ಎಲ್ಲಿ ಬರೀಬೇಕು ಗೆರೆ ಬಿಟ್ಟು ಮೇಲೆ ಬರೀಲ ಜ ನ ಕ. ಜನಲ್ಲಿ ಆಸರ ಮೊದಲನೇ ಸ್ಥಾನ, ನಾನಲ್ಲಿ ಆಸರ ಕಾನಲ್ಲಿ ಆಸರ ಜನಕ. ರಾಧ ರಾನಲ್ಲಿ ಆಸರ ಇದೆ ಆಸರ ಎಲ್ಲಿ ಬರೀಬೇಕು ಗೆರೆ ಬಿಟ್ಟು ಮೇಲೆ ರ ದ ರ ದ. ಭಯ ಬಾನಲ್ಲಿ ಆಸರ ಇದೆಯಲ್ವಾ ಗೆರೆ ಬಿಟ್ಟು ಮೇಲೆ ಬಾ ಮತ್ತೆ ಯ ಬಾ ಯ ತ. ಮತ್ತೆ ಇವಾಗ ಇನ್ನೊಂದು ಸರ ಮಾಡಬೇಡ, ಎ ಅಥವಾ ಎ ಸರ ಆಸರ ಅರ್ಥ ಆಯ್ತಲ್ವಾ, ಆಗದೆ ಇದ್ದರೆ ತಿಳಿಸಿ ಕಾಮೆಂಟ್ನಲ್ಲಿ ಹಾಕಿ, ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮುಂದೆ ಅದರ ವಿವರವನ್ನು ಕೊಡ್ತೇನೆ. ಓಕೆ ಎ ಅಥವಾ ಎ ಸರ ವ್ಯಂಜನದ ಆದಿನಲ್ಲಿ ಎ ಅಥವಾ ಎ ಸರ ಬರ್ತಾ ಇದ್ದರೆ ರೇಖಾಕ್ಷರ ಆದಿಯಲ್ಲಿ ಒಂದು ಸಣ್ಣ ಓರೆಗೆರೆಯನ್ನು ಸೇರಿಸಿ ರೇಖಾಕ್ಷನ ಗೆರೆ ಮೇಲೆ ಬರೀಬೇಕು. ಎಲ್ಲಿ ಬರೀಬೇಕು ಗೆರೆ ಮೇಲೆ ಬರೀಬೇಕು. ಸೇರಿಸೋವಾಗ ಏನು ಸೇರಿಸ್ಬೇಕು ಓರೆಗೆರೆ ಅಂತ ಓದೋವಾಗ ಏಸ್ವರಪ್ಪ ಏಸ್ವರಟ ಏಸ್ವರತ ಏಸ್ವರಲ ಏಸ್ವರಕ್ಕ ಇರುತ್ತೆ. ಅದೇ ಕೊನೆಯ ವ್ಯಂಜನದಲ್ಲಿ ಏಸ್ವರ ಬರ್ತಾ ಇದ್ದರೆ ರೇಖಾಕ್ಷನೆ ಬರೆದು ರೇಖಾಕ್ಷ ಕೊನೆಯಲ್ಲಿ ಒಂದು ಓರೆಗೆರೆಯನ್ನು ವಿರುದ್ಧ ದಿಕ್ಕಿನಲ್ಲಿ ಚಿಕ್ಕದಾಗಿ ಸೇರಿಸಿ ಬರೀಬೇಕು. ಈ ಚಿಹ್ನೆ ಕಂಡು ಕಾಣಿಸ್ದಂಗೆ ಇರಬೇಕು. ಇವೆಲ್ಲ ಚಿಹ್ನೆಗಳು ಓದೋವಾಗ ಪೆ ಟೆ ಮೆ ಕೆ ನೆ ವೆ ತೆ ಆ ಥರ. ಅದೇ ಇವಾಗ ಎರಡು ರೇಖಾಕ್ಷರ ಮಧ್ಯದಲ್ಲಿ ಹೆಸರು ಬಂದಾಗ ರೇಖಾಕ್ಷಗಳನ್ನು ಗೆರೆ ಮೇಲೆ ಬರೆದು ಒಂದು ಸಣ್ಣ ಚುಕ್ಕೆಯನ್ನು ರೇಖಾಕ್ಷ ನಂತರ ಮಧ್ಯದಲ್ಲಿ ಬೆಳೆಸಿ ಬರೀಬೇಕು. ಅಲ್ಲಿಗೆ ವ್ಯಂಜನದಲ್ಲಿ ಹೆಸರ ಇದೆ ಅಂತ ಎರಡು ಜ್ಞಾಪಕ ಇಟ್ಕೋಬೇಕು. ಒಂದು ಗೆರೆ ಮೇಲೆ ಬರೀಬೇಕು, ನಂತರ ಸ್ವರ ಚಿಹ್ನೆಯನ್ನು ಚುಕ್ಕೆನ ರೇಖಾಕ್ಷ ನಂತರ ಮಧ್ಯದಲ್ಲಿ ಇರಬೇಕು. ಹಾಂ ಇವಾಗ ಮಾಡೋಣ. ಇವಾಗ ಉದಾಹರಣೆ ಏತ ಯಾವ ಸ್ವರ ಇದೆ ಹೆಸರ ಇದೆ ಅಲ್ವಾ, ಹೆಸರ ತ ಹೆಸರ ಅಂದರೆ ಓರೆಗೆರೆ ಆಮೇಲೆ ತ, ತಾನಲ್ಲಿ ಹೆಸರ ಇದೆ ಅಸರ ಹೆಸರ ತ. ಎದೆ ಹೆಸರ ದ ಹೆಸರ ಎತ್ತು ಬರ್ದು ಕೈ ಹೆಸರ ದೆ ನೋಡಿ ಹೆಸರ ಬರೆದು ದ ಬರೆದು ಒಂದು ಓರೆಗೆರೆ ಕೊಟ್ಬಿಟ್ಟು ಆಮೇಲೆ ಕೈ ಎತ್ತಬೇಕು, ಕೈ ಎತ್ಬಿಟ್ಟು ಆಮೇಲೆ ಕೊಡಬಾರ್ದು. ಏಕೆ ನೋಡಿ ಹೆಸರ ಓರೆಗೆರೆ ಕೆ ಹೆಸರ ಕ ಹೆಸರ. ಎತ್ತರ ಹೆಸರ ಅಂದರೆ ಓರೆಗೆರೆ ಆಮೇಲೆ ತ ಆಮೇಲೆ ರ
ತಾನಲ್ಲಿ ಹೆಸರ ಇದೆ, ಆಸರ ಇದೆ, ತಾ ಪಕ್ಕದಲ್ಲಿ ಒಂದು ಚುಕ್ಕೆ, ರಾಣಲ್ಲಿ ಹೆಸರ ಆಸರ ಮೊದಲನೇ ಸ್ಥಾನದಲ್ಲಿ ಇಡಬೇಕು. ಆಸರ ಬಂದಾಗ ಎತ್ತರ ಎಸರ ತ ರ, ನೀವು ಅಭ್ಯಾಸ ಮಾಡುವಾಗ ಬಾಯಿನಲ್ಲಿ ಹೇಳ್ಕೊಂಡು ಮಾಡಬೇಕು. ಎಸರ ತ ರ ಹಂಗೆ ಎಚ್ಚರ ಎಸರ ಚ ಮತ್ತೆ ರ ಚ ರ ಎಸರ ಚ ರ ಎಚ್ಚರ ಅಂತ. ಆಮೇಲೆ ನೆಕ್ಸ್ಟ್ ಇವಾಗ ವ್ಯಂಜನದಲ್ಲಿ ಬಂದಾಗ ಇವಾಗ ಬೆಲೆ ಅಂತ ಬಂತು. ಬೇನಲ್ಲಿ ಹೆಸರ ಇದೆ ಎಸರ, ಎಲ್ಲಿ ಬರಿಬೇಕು? ಗೆರೆ ಮೇಲೆ. ಅದು ಚೆನ್ನಾಗಿ ನಪ್ಪ ಬರಬೇಕು. ಬಾ ಗೆರೆ ಮೇಲೆ ಬರೆದು ಲಾ ಬರೆದು ಎಸರ, ಎಸರ ಕೊಟ್ಬಿಟ್ಟು ಕೈ ಎತ್ತಬೇಕು. ಇವಾಗ ಬಾನಲ್ಲಿ ಹೆಸರ ಇದೆಯಲ್ವಾ, ಬಾ ಪಕ್ಕದಲ್ಲಿ ಅಂದರೆ ಬಲಭಾಗದಲ್ಲಿ ಮಧ್ಯದಲ್ಲಿ ಇಡಬೇಕು. ಬಾ ಗೆರೆ ಮೇಲೆ ಬರೆದು ಲಾ ಹೆಸರ ಬೆಳೆ. ಇದು ಬೆಳೆನೂ ಆಗತ್ತೆ, ಬೆಲೆ ಮತ್ತು ಬೇಳೆ ಮೂರು ರೇಖಾಕ್ಷರ ಆಗತ್ತೆ. ಆಮೇಲೆ ಬೆಳಗ್ಗೆ ಏನಿದೆ, ಬಾನಲ್ಲಿ ಹೆಸರ ಇದೆ, ಎಲ್ಲಿ ಬರಿಬೇಕು? ಗೆರೆ ಮೇಲೆ ಬರಿಲ್ಲ, ಬಾ ಗೆರೆ ಮೇಲೆ. ಆಮೇಲೆ ಲಾ ಗ ಹೆಸರ. ಬೇನಲ್ಲಿ ಹೆಸರ ಇದೆ, ಬಾ ಪಕ್ಕದಲ್ಲಿ ಮಧ್ಯದಲ್ಲಿ ಒಂದು ಚುಕ್ಕೆ ಬೇ ಆಯಿತಾ. ಲಾನಲ್ಲಿ ಹಸರ, ಲಾ ಪಕ್ಕದಲ್ಲಿ ಒಂದು ಗೇನೆ ಮಾಮೂಲಿ ಇಟ್ಟಿದ್ದೀವಿ. ಬೆಳಗ್ಗೆ ಬಾ ಲಾ ಗ ಹೆಸರ. ಮೇಕೆ ಮಾನಲ್ಲಿ ಹೆಸರ ಮಾ ಕೆ ಮಾ ಕ ಹೆಸರ. ನೀವು ಮಧ್ಯದ ಸರ ಹಿಡಿದ್ರು ಮೇಕೆ ಅಂತ ಒತ್ಕೋಬೋದು, ಯಾಕೆಂತಂದರೆ ಮಾನ ಗೆರೆ ಮೇಲೆ ಬಂದಿದ್ದೀವಿ. ಬೇರೆ ಬೇನಲ್ಲಿ ಹೆಸರಲ್ವಾ, ಬೇ ರ ಹೆಸರ ಗೆರೆ ಮೇಲೆ ಬಾ ರ ಹೆಸರ. ಕೆಳಗೆ ಕಾನಲ್ಲಿ ಹೆಸರ ಕ ಆಮೇಲೆ ಲ ಗ ಹೆಸರ. ಮೇಲೆ ಮಾನಲ್ಲಿ ಹೆಸರಿದೆ, ಮಾ ಗೆರೆ ಮೇಲೆ ಬರೆದು ಲ ಹೆಸರ. ಅದೇ ಇವಾಗ ಇದನ್ನು ಗೆರೆ ಬಿಟ್ಟು ಮೇಲೆ ಬರೆದ್ರೆ ಇವಾಗ ಮಾಲೆ ಅಂತ ಬಂತು. ಇವಾಗ ಮಾನಲ್ಲಿ ಹೆಸರಿದೆ ಆಸರ, ಆಸರ ಬಂದಾಗಲಿ ಬರಿಬೇಕು ಗೆರೆ ಬಿಟ್ಟು ಮೇಲೆ. ಅಂದರೆ ಚೆನ್ನಾಗಿ ಮೊದಲನೇ ವ್ಯಂಜನದಲ್ಲಿ ಆಸರ ಬರುತ್ತೋ ಸ್ಥಾನನ ಅಲ್ಲಿ ಬರಿಬೇಕು. ಇಲ್ಲಿ ಆಸರ ಇದೆ ಗೆರೆ ಬಿಟ್ಟ ಮೇಲೆ ಮಾ ಲ ಹೆಸರ, ಮಾನಲ್ಲಿ ಆಸರ. ಗೊತ್ತಾಯ್ತಾ? ಹೆಸರ ಎಲ್ಲಿ ಬಂದಿರೋದು? ಕೊನೆಯ ವ್ಯಂಜನದಲ್ಲಿ. ಇದು ಮಾಲೇನೂ ಆಗತ್ತೆ, ಮಳೆನೂ ಆಗತ್ತೆ. ಇವಾಗ ಆನೆ ಅಂತ ಬಂತು. ಇವಾಗ ಹೆಸರ ಇದಲ್ಲಿ ಆಸರ ಇದೆ ಅಲ್ವಾ, ಎಲ್ಲಿ ಬರಿಬೇಕು? ಗೆರೆ ಬಿಟ್ಟು ಮೇಲೆ ಆಸರ ನ ಹೆಸರ. ನೋಡ್ಕೋಬೇಕು ಮೊದಲು ಯಾವ್ಸರ ಇರುತ್ತೆ ಆ ಸ್ವರ ಚಿಹ್ನೆಗೆ ಅನುಸಾರವಾಗಿ ಸ್ಥಾನ ಬರಿಬೇಕು. ನಾನಲ್ಲಿ ಹೆಸರ ಇದೆ ಮೊದಲೇ ಕೊಟ್ಟಿದ್ದೆ ಆನೆ. ಆಮೆ ಆಸರ ಮ ಹೆಸರ. ಅತ್ತೆ ನೋಡಿ, ಫಸ್ಟ್ ಆಸರ ಇದೆ ಗೆರೆ ಬಿಟ್ಟು ಮೇಲೆ ತ ಹೆಸರ. ಅದಕ್ಕಿದೆಯಾ ರೇಖಾ. ಇವಾಗ ರಾನಲ್ಲಿ ಹೆಸರ ಇದೆ ಹೆಸರ, ಎಲ್ಲಿ ಬರಿಬೇಕು? ಗೆರೆ ಮೇಲೆ ಸ್ಟಾರ್ಟ್ ಮಾಡಿ ಕ. ರಾನಲ್ಲಿ ಹೆಸರ, ಕಾನಲ್ಲಿ ಹಸರ. ಇಲ್ಲಿ ಎರಡು ಗೆರೆ ಹಾಕಿ. ಯಾಕೆಲ್ಲಿ ರೇಖಾ ಅನ್ನೋದು ನಮ್ಮ ಪದ. ಇವಾಗ ರೇಖೆ ರ ಕ ಹೆಸರ ರೇಖೆ. ಬೆಲ್ಲ ಬೇನಲ್ಲಿ ಹೆಸರ ಇದೆ ಹೆಸರ, ಎಲ್ಲಿ ಬರಿಬೇಕು? ಗೆರೆ ಮೇಲೆ. ಬಾ ಗೆರೆ ಮೇಲೆ ಬರೋದು ಲ ಬೆ ಲ. ಈ ತರಗತಿಯಲ್ಲಿ ಎರಡು ಸ್ವರಗಳನ್ನು ಮಾಡಿದ್ದೀನಿ. ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಸ್ವರಗಳೊಂದಿಗೆ ಭೇಟಿಯಾಗೋಣ. ನಿಮಗೆ ಏನಾದರೂ ಅನುಮಾನ ಇದ್ದಲ್ಲಿ ಕಾಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ತಿಳಿಸಿ, ಅದಕ್ಕೆ ವಿವರಣೆಯನ್ನು ಕೊಡ್ತೇನೆ. ಥ್ಯಾಂಕ್ ಯು.